ನೀರು ಮನುಷ್ಯನ ಒಂದು ಮೂಲಭೂತ ಹಕ್ಕು. ನಾವು ಭೂಗೋಳವನ್ನು ನೋಡುವುದಾದರೆ ಭೂಮಿಯು 70% ನೀರಿನಿಂದ ಜಲಾವೃತಗೊಂಡಿದ್ದು ಬರೀ 30% ಮಾತ್ರ ನೆಲದಿಂದ ಕೂಡಿರುತ್ತದೆ. ಆ 70% ನೀರಿನಲ್ಲಿ ಕೇವಲ 6% ನೀರು ಮಾತ್ರ ಸಿಹಿಯಾಗಿದ್ದು ಅದರಲ್ಲಿ ಬರೀ 2% ನೀರನ್ನು ಮಾತ್ರ ನಾವು ಕುಡಿಯಲು ಉಪಯೋಗಿಸುತ್ತೇವೆ. ನಾವು ನೀರನ್ನು ಅನೇಕ ರೀತಿಯಲ್ಲಿ ಪಡೆಯಬಹುದು. ಉದಾಹರಣೆಗೆ ಮಳೆಯ ಮೂಲಕ, ನದಿ, ಹಳ್ಳ, ಕೊಳ್ಳ, ಸಾಗರ ಮತ್ತು ನಲ್ಲಿಯ ಮೂಲಕ ನಮ್ಮ ದಿನನಿತ್ಯ ಬಳಕೆಗೆ ಉಪಯೋಗಿಸಬಹುದು. ಇಂದಿನ ದಿನಗಳಲ್ಲಿ ನಗರಾಭಿವೃದ್ಧಿ ಹೆಚ್ಚುತ್ತಿದ್ದಂತೆ ನೀರಿನ ಬೇಡಿಕೆಯೂ ಕೂಡ ಹೆಚ್ಚುತ್ತಿದೆ. ಆದರೆ ನೀರಿನ ಮೂಲಗಳು ಕ್ಷೀಣಿಸುತ್ತಿವೆ. ಇಂಥ ಸಂದರ್ಭದಲ್ಲಿ ನಾವು ನೀರನ್ನು ಹೇಗೆ ಮಿತಿಯಾಗಿ ಬಳಸಿ ಅದರ ರಕ್ಷಣೆಯನ್ನು ಹೇಗೆ ಮಾಡುವುದು ಎಂಬುದನ್ನು ನೋಡೋಣ. ನೀರಿನ ಕೊರತೆ ಇದ್ದಲ್ಲಿ ನಮಗೆ ಕುಡಿಯುವುದಕ್ಕೂ ನೀರು ಸಿಗುವುದಿಲ್ಲ, ನಮ್ಮ ದಿನನಿತ್ಯದ ಕಾರ್ಯ ಕೆಲಸಗಳಿಗೂ ನಮಗೆ ನೀರು ಸಿಗುವುದಿಲ್ಲ, ಮತ್ತು ಎಲ್ಲೂ ನೋಡಿದರೂ ಒಣ ನೆಲವೇ ಕಾಣುತ್ತದೆ. ನೀರು ಹೆಚ್ಚಾದರೆ ಜನರ ಸಂಚಾರಕ್ಕೆ ಅಡಚಣವಾಗುತ್ತದೆ, ವಾಹನದ ಸಂಚಾರಕ್ಕೆ ಕಷ್ಟಕರವಾಗುತ್ತದೆ ಮತ್ತು ಪ್ರವಾಹವು ಉಂಟಾಗುತ್ತದೆ. ನೀರನ್ನು ವ್ಯರ್ಥ ಮಾಡುವ ವಿಧಾನಗಳು: ಮುಖ ತೊಳೆಯುವಾಗ, ಹಲ್ಲುಜ್ಜುವಾಗ, ಪಾತ್ರೆ ತೊಳೆಯುವಾಗ, ತರಕಾರಿ ತೊಳೆಯುವಾಗ, ನೀರು ಹಿಡಿಯುವಾಗ ಅನಗತ್ಯವಾಗಿ ಉಪಯೋಗಿಸುವುದು, ನಲ್ಲಿಯನ್ನು ಸರಿಯಾಗಿ ಹಾಕದೇ ಇರುವುದು. ನೀರನ್ನು ಸಂರಕ್ಷಿಸುವ ವಿಧಾನಗಳು: ಮುಖ ತೊಳೆಯುವಾಗ ಅಗತ್ಯವಿದ್ದಲ್ಲಿ ಮಾತ್ರ ಬಳಸುವುದು, ಹಲ್ಲುಜ್ಜುವಾಗ ಅಗತ್ಯವಿದ್ದಲ್ಲಿ ಮಾತ್ರ ಬಳಸುವುದು, ಪಾತ್ರೆ ತೊಳೆಯುವಾಗ ಅಗತ್ಯವಿದ್ದಲ್ಲಿ ಮಾತ್ರ ಬಳಸುವುದು, ತರಕಾರಿ ತೊಳೆಯುವಾಗ ಅಗತ್ಯವಿದ್ದಲ್ಲಿ ಮಾತ್ರ ಬಳಸುವುದು, ನೀರು ಹಿಡಿದ ನಂತರ ಸರಿಯಾಗಿ ನಲ್ಲಿಯನ್ನು ಮುಚ್ಚುವುದು. ಮಳೆ ನೀರು ಕೊಯ್ಲು ಮಳೆ ನೀರನ್ನು ಸಂಗ್ರಹಿಸಿಡುವ ಪದ್ಧತಿಯಾಗಿದ್ದು ಅದನ್ನು ಹಿಂದಿನ ಕಾಲದಿಂದಲೂ ಕೂಡ ಅನುಸರಿಸುತ್ತಾ ಬರಲಾಗಿದೆ. ಈ ಮಳೆ ನೀರಿನ ಕೊಯ್ಲಿನಲ್ಲಿ ಮಳೆ ನೀರು ಮೇಲ್ಛಾವಣಿ ಮೇಲೆ ಬೀಳುವಾಗ ಅದನ್ನು ಪೈಪಿನ ಮೂಲಕ ಭೂಗತ ಶೇಖರಣೆ ಮಾಡಿ ಅದನ್ನು ಕೆಲವು ವರ್ಷಗಳ ಕಾಲ ನಾವು ಉಪಯೋಗಿಸಬಹುದು ಮತ್ತು ಅಂತರ್ಜಲವನ್ನು ಹೆಚ್ಚಿಸಬಹುದು. ಈ ಮಳೆ ನೀರನ್ನು ಸಂಗ್ರಹಿಸದೆ ಹೋದರೆ ಅದು ರೋಡಿನ ಮೇಲೆ ಅಥವಾ ಟೈರ್ಗಳು ಮತ್ತು ಖಾಲಿ ಚಿಪ್ಪಿನ ಒಳಗಡೆ ಕ್ರಿಮಿಕೀಟಗಳು, ಸೊಳ್ಳೆಗಳು ಮೊಟ್ಟೆ ಮತ್ತು ಮರಿ ಮಾಡುತ್ತದೆ. ಅದರಿಂದ ಜನಸಂಕುಲಕ್ಕೆ ಮನಕುಲಕ್ಕೆ ರೋಗವನ್ನು ತರುತ್ತದೆ. ಇದರಿಂದ ಮನುಷ್ಯನ ಆರೋಗ್ಯದಲ್ಲಿ ಹಲವಾರು ತೊಂದರೆಗಳು ಕಂಡು ಬರುತ್ತದೆ. ನಾವು ಅನಗತ್ಯವಾದ ನೀರಿನ ವ್ಯಯವನ್ನು ತಡೆಗಟ್ಟಿ ನೀರನ್ನು ಮಿತಿಯಾಗಿ ಬಳಸಿ ಅದರ ಸದ್ಬಳಕೆಯನ್ನು ಮಾಡುವುದರಿಂದ ನಮಗೆ ಸಕಾಲಕ್ಕೆ ಕುಡಿಯಲು ನೀರು ಒದಗುತ್ತದೆ ಮತ್ತು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ನೀರು ಒದಗುತ್ತದೆ. ನಮ್ಮ ಪ್ರಾಣಿ ಪಕ್ಷಿ ಸಂಕುಲಗಳು ಕೂಡ ಹಚ್ಚ ಹಸಿರಾಗಿ ನಲಿದಾಡುತ್ತವೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ನೀರನ್ನು ಶೇಖರಿಸಲು ಸಹಾಯಕವಾಗುತ್ತದೆ.